ಮಂಡಳಿಯಲ್ಲಿ ನೀವು ನಡೆಸುವ ಯಾವುದೇ ಉತ್ಸವವಾದರೂ ಸಹ ಸಮುದಾಯ ಸೇವೆಯನ್ನು ಅದರೊಂದಿಗೆ ಸೇರಿಸಿ ಮಾಡಬೇಕು. ಸೇವೆ ಬೇರೆಯಾದ ಉತ್ಸವದಿಂದಲೂ ಉತ್ಸವಗಳಲ್ಲಿ ಬೇರೆಯಾದ ಸೇವೆಯಿಂದಲೂ ನನ್ನನ್ನು ತೃಪ್ತಿಪಡಿಸಲು ಆಗುವುದಿಲ್ಲ. ವಿವರಣೆ: ಕಮಂಡಲದಲ್ಲಿ ಗಂಗೆಯ ನೀರಿನೊಂದಿಗೆ ಇಬ್ಬರು ಋಷಿಗಳು ಸಾಗುತ್ತಾ ಇದ್ದರು. ದಾರಿಯಲ್ಲಿ ಒಬ್ಬರು ಮೂರ್ಛೆ ತಪ್ಪಿ ಹೋಗಿರುವುದನ್ನು ನೋಡಿದರು. ತಕ್ಷಣವೇ ಒಬ್ಬ ಮಹರ್ಷಿಯು ತನ್ನ ಕೈಯಲ್ಲಿದ್ದ ಕಮಂಡಲದಿಂದ ದೇವರ ಅಭಿಷೇಕಕ್ಕಾಗಿ ತರುತ್ತಿದ್ದಂತಹ ತೀರ್ಥವನ್ನು ಆ ಮನುಜನ ಮೇಲೆ ಚುಮುಕಿಸಿದರು. ಅವನನ್ನು ತನ್ನ ಮಡಿಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನೀರನ್ನು ನೀಡಿದರು. ಆಗ ಇನ್ನೊಬ್ಬ ಯುವ ಮಹರ್ಷಿ ಇವರನ್ನು ನೋಡಿ, ನೀವು ದೇವರಿಗಾಗಿ ಕೊಂಡೊಯ್ಯುತ್ತಿದ್ದ ನೀರನ್ನು ಅಶುದ್ಧ ಮಾಡಿಬಿಟ್ಟಿರುವಿರಿ, ಇದರ ಪರಿಣಾಮ ನಿಮಗೆ ಪಾಪ ಉಂಟಾಗುತ್ತದೆ ಎಂದು ಹೇಳಿದರು. ಅದಕ್ಕೆ ಆ ವಯೋವೃದ್ಧ ಮಹರ್ಷಿಯು, ದೇವರ ಅಭಿಷೇಕಕ್ಕಾಗಿ ಕೊಂಡೊಯ್ಯುತ್ತಿದ್ದ ನೀರು ಒಂದು ಜೀವವನ್ನು ಕಾಪಾಡಿರುವುದು ಎಂದು ಒಂದು ಒಳ್ಳೆಯ ವಿಷಯವಾಗಿ ನಾನು ಪರಿಗಣಿಸುತ್ತೇನೆ. ಇದರಿಂದ ನನಗೇನಾದರೂ ಪಾಪ ಉಂಟಾದರೆ ನನಗೇನೂ ಬೇಜಾರಿಲ್ಲ. ಆಪತ್ತಿನಲ್ಲಿರುವ ಮನುಜನಿಗೆ ಮಾಡುವ ಸೇವೆ ದೇವರಿಗೆ ಮಾಡುವ ಸೇವೆಯಂತೆ. ಈ ಭಾವನೆಯೊಂದಿಗೆಯೇ ನಾನು ಹೀಗೆ ಮಾಡಿದೆ ಎಂದು ಹೇಳಿದರು. ಅಮ್ಮನ ಆಧ್ಯಾತ್ಮಿಕವು ಭಕ್ತಿ, ಸೇವೆ, ಯಾಗ, ಧರ್ಮ, ಅನ್ನದಾನ ಎಂದು ಹಲವಾರು ಒಳ್ಳೆಯ ಅಂಶಗಳೊಂದಿಗೆ ಕೂಡಿರುತ್ತದೆ. ಸಮುದಾಯಪರ ಕಾರ್ಯಕ್ರಮ ಇಲ್ಲದ ಸಮಾರಂಭಗಳು ಬರೀ ತೋರಿಕೆಗಾಗಿಯೇ ಮಾಡುವುದಾಗಿರುತ್ತದೆ. ಸೇವಾ ಕೈಂಕರ್ಯ ಮಾತ್ರವೇ ಮಾಡಿ ಇತರರಿಗೆ ಸಹಕಾರ ಮಾಡದೇ ಇರುವವರು ತಾಯಿ ಆದಿಪರಾಶಕ್ತಿಯ ಬಳಿ ತಲುಪಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮಂಡಳಿಗಳು ಆಗಾಗ ಉತ್ಸವಗಳನ್ನು ಆಯೋಜಿಸಿ ಎಲ್ಲರನ್ನೂ ಆಹ್ವಾನಿಸಿ, ಒಪ್ಪಂದದ ಕೆಲಸದ ಹಾಗಲ್ಲದೆ ಎಲ್ಲರಿಗೂ ಸೇವೆಯ ಅವಕಾಶವ ನೀಡಿ ಎಲ್ಲರೂ ಸಮುದಾಯ ಪರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಪ್ರೇರೇಪಿಸಬೇಕು. ಓಂ ಶಕ್ತಿ.